ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ಈಗ ನಾನು ನಮ್ಮ ಮನೆ ಮುಂದೆ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ ಅದು ಏನು ಅಂದರೆ ಗುರುವಿಗೆ ಎಫ್ಲಿಕ್ಷನ್ ಆಗಿದ್ದಲ್ಲಿ ನೀಚನಾಗಿದ್ದಲ್ಲಿ ಯಾವ ರೀತಿಯ ಪರಿಹಾರವನ್ನು ಲಾಲ್ ಕಿತಾಬಲ್ಲಿ ಹೇಳಿರ್ತಾರೆ ಅದನ್ನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ಈಗ ಗುರುವಿಗೆ ಎಫ್ಲೆಕ್ಷನ್ ಅಂದರೆ ಏನು ಗುರುವನ್ನು ರಾಹು ನೋಡುವುದು ಶನಿ ನೋಡುವುದು ಅಥವಾ ಮಂಗಲ್ ನೋಡುವುದು ಕೆಟ್ಟ ಗ್ರಹಗಳ ಸಂಘ ಅಂದರೆ ಸಂಯೋಜನೆ ದೃಷ್ಟಿ ಇದೆಲ್ಲ ಏನು ಮಾಡ್ತದೆ ಅಂದರೆ ನಿಮ್ಮಲ್ಲಿರುವ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಕಳೆದುಕೊಳ್ತದೆ ಗುರುವೇ ಪ್ರಾಧಾನ್ಯ ಯಾರ ಮನೆಯಲ್ಲಿ ಯಾವಾಗಲೂ ಕಿಟಕಿಗಳನ್ನು ಓಪನ್ ಮಾಡಿ ಫ್ರೆಶ್ ಏರಿಗೋಸ್ಕರ ಯಾವುದು ಈಸ್ಟು ಕಿಟಕಿ ವೆಸ್ಟ್ ಕಿಟಕಿ ಸೌತ್ ಕಿಟಕಿ ನಾರ್ತ್ ಕಿಟಕಿ ಎಲ್ಲ ಆ ವೆಂಟಿಲೇಷನ್ ಪ್ರಾಬ್ಲಮ್ ಏನೂ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಹವಾದಲ್ಲಿ ಇರುವವರು ಅವರಿಗೆ ಗುರು ಪ್ರಾಧಾನ್ಯನಾಗಿರ್ತಾನೆ ಅಂತ ಯಾರ ಮನೆಯಲ್ಲಿ ಎಲ್ಲ ಕಿಟಕಿಗಳನ್ನು ಬಂದ್ ಮಾಡಿಕೊಂಡು ಕೂತಿರ್ತಾರೋ ಅವರಿಗೆ ಗುರು ಒಳ್ಳೇದು ಬರೋದಿಲ್ಲ ನಾನು ನೋಡಿದ್ದೇನೆ ನನ್ನ ಕೊಲಿಗೊಬ್ಬ ಚೀಫ್ ಮ್ಯಾನೇಜರ್ ಆಗಿ ರಿಟೈರ್ ಆದ ಆದರೆ ಅವನು ಮನೆಗೆ ಹೋದರೆ ಎಲ್ಲ ಕಿಟಕಿಗಳನ್ನು ಬಂದ್ ಮಾಡಿಕೊಂಡೇ ಇರ್ತಾರೆ ಅಲ್ಲಿ ಶುದ್ಧ ಗಾಳಿ ಬರುವುದೇ ಇಲ್ಲ ನೀವು ಯಾತಕ್ಕೆ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ತೀರ ಹೇಳಿ ವಾಕಿಂಗ್ ಮಾಡುವಾಗ ಫ್ರೆಶ್ ಏರ್ ಸಿಗ್ತದೆ ಅಂತೆ ಫ್ರೆಶ್ ಏರ್ ಅಂದರೆ ಗುರು ಆ ಗುರು ನಿಮಗೆ ಸಿ ನೋಸ್ ಮೂಗಿದೆಯಲ್ಲ ಮೂಗು ಗುರುವಿ ಗುರುವಿಗೆ ಕಾರಕ ಹೊಟ್ಟೆ ಗುರುವಿಗೆ ಕಾರಕ ಆಯಿತಾ ನೋಸನ್ನು ನೀವು ಒಂದು ವೇಳೆ ಗುರುವನ್ನು ಒಳ್ಳೇದು ಮಾಡಬೇಕಾದ್ರೂ ಕೂಡ ಈ ಕಫ ಗಿಫ ಕಫ ಕೂಡ ಗುರುವೆ ಅದನ್ನೆಲ್ಲ ಕ್ಲೀನ್ ಮಾಡಿ ಮೂಗನ್ನು ಕ್ಲೀನ್ ಮಾಡಿ ಕೆಲವರು ಎಷ್ಟು ಗೊಣ್ಣೆ ಇರ್ತದೆ ನಾವು ನೋಡಿದ ಒಬ್ಬ ಪುರೋಹಿತರು ಮಂತ್ರ ಹೇಳುವಾಗ ಆ ಸೇನಿದ ಗೊಣ್ಣೆ ಒಂದು ಇಲ್ಲಿ ಇಳಿತದೆ ಇವಾಗ ನನಗೆ ಹೆದರಿಕೆ ಆಗ್ತದೆ ಅದು ಎಲ್ಲಿ ಪಿಂಡದ ಮೇಲೆ ಬೀಳ್ತದೋ ಮನೆ ಶ್ರಾದ್ದ ಮಾಡುವಾಗ ಪಿಂಡದ ಮೇಲೆ ಬೀಳ್ತದೆ ಅಂತ ನನಗೆ ಹೆದರಿಕೆ ಆಗ್ತಾ ಇತ್ತು ನಾನು ಹೇಳುವ ಅಷ್ಟೊತ್ತಿಗೆ ಎಳ್ಕೊಂಡ್ರು ಮೇಲುಗಡೆ ಮತ್ತು ಸ ಒಂದು ಪುಡಿ ಸೇದ್ಬಿಟ್ಟು ಅಂದರೆ ಎಷ್ಟು ಬೇರೆಯವರಿಗೆ ನೋಡಲಿಕ್ಕೂ ಆ ಸಹಿ ಆಗ್ತದೆ ಮತ್ತು ಅದು ಗುರು ಪ್ರಾಧಾನ್ಯ ಅವರೇ ಗುರು ಆದರೆ ಆ ಗುರುವಿಗೂ ಗುರುವಿನ ಪ್ರಾಬ್ಲಮ್ ಉಂಟು ಅಂತ ನಾವು ಹೇಳ್ಬೋದು ಆಯಿತಾ ಸೊ ಯಾರೂ ಆಗಲಿ ಮನೆಯಲ್ಲಿ ನೀವು ನೋಡ್ಕೊಳ್ಳಿ ಬೇಕಾದ್ರೆ ಅಭ್ಯಾಸ ಮಾಡ್ಕೊಳ್ಳಿ ಮನೆಯಲ್ಲಿ ಯಾರು ಗುಮ್ಮಣ್ಣನ ಹಾಗೆ ಕತ್ಲೆಯಲ್ಲಿ ಕೂತಿರ್ತಾರೋ ಅವರಿಗೆ ಗುರು ಪ್ರಾಧಾನ್ಯ ಇಲ್ಲ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರುವುದಿಲ್ಲ ಅವರಿಗೆ ವಿಸ್ಡಮ್ ಇರುವುದಿಲ್ಲ ಬುದ್ಧಿವಂತಿಕೆ ಬೇಕಲ್ಲ ಬುದ್ಧಿವಂತಿಕೆ ಇರುವುದಿಲ್ಲ ಸೊ ಇದೆಲ್ಲ ನಿಮಗೇನು ಗುರು ಸೊ ಈ ನೀಚನಾಗಿರ್ಬೋದು ಕಪ್ಪ ಎಲ್ಲಿ ನೀಚನಾಗ್ತಾನೆ ಮಕರ ರಾಶಿಯಲ್ಲಿ ನೀಚನಾಗ್ತಾನೆ ಮಕರ ರಾಶಿ ಅದು ಕಾಲಪುರುಷನ ನೈಸರ್ಗಿಕ ಕರ್ಮ ಕರ್ಮದ ಮನೆ ಅಲ್ಲಿ ಶನಿಯೇ ಒಂದು ವೇಳೆ ಗುರುವನ್ನು ದೃಷ್ಟಿಸಿದ್ದಲ್ಲಿ ಶನಿಯೇ ಗುರುವಿನ ಇದ್ದರೆ ಗುರು ಶನಿ ಒಟ್ಟಾಗಿದ್ದಲ್ಲಿ ಗುರು ಶನಿ ಸ್ನೇಹಿತರು ಅಂಥವರಿಗೆ ನಾಲೆಜಿಗೆ ತಿಳುವಳಿಕೆಗೆ ಪಾರೇ ಇಲ್ಲ ಅಂದರೆ ಅಷ್ಟೊಂದು ನಾಲೆಜನ್ನು ಎಕ್ವೈರ್ ಮಾಡಿಕೊಳ್ಳಲಿಕ್ಕೆ ಅವರು ತಯಾರಿರ್ತಾರೆ ಈಗ ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ಅದೇ ಜಾತಿಯವನು ಆಯಿತಾ ಸೊ ನನ್ನದು ಹಾಗೆ ನೀವು ನೋಡಿದರೆ ಗುರು ವಕ್ರಿ ಇಲ್ಲಿ ಕೂಡ ಶನಿ ಕನ್ಯಾದಲ್ಲಿದ್ದಾನೆ ಗುರು ವಕ್ರಿ ಆದರೆ ನಾವು ಹಿಂದ್ಗಳ ಹಿಂದಿನ ಮನೆ ತೆಗೆದುಕೊಳ್ತೇವೆ ಮೀನಕ್ಕೆ ತೆಗೆದುಕೊಳ್ತೇವೆ ಆಗ ಗುರುವಿಗೆ ಶನಿಯ ದೃಷ್ಟಿ ಉಂಟು ಆದ್ದರಿಂದ ನಾಲೆಜ್ ನನ್ನನ್ನು ಹೊಗಳ್ಕೊಳ್ಳೋದಲ್ಲ ಅಪಾರ ತಿಳುವಳಿಕೆಯನ್ನು ಗಳಿಸ್ಕೊಳ್ತಾ ಇರ್ತೇನೆ ಅದು ಗುರು ಈಗ ನಾನು ಮಾಡ್ತಾ ಇರೋದೇನು ಗುರುವಿದೇ ಕೆಲಸ ನೋಡಿ ಎಲ್ಲ ಜ್ಞಾನವನ್ನು ನಿಮಗೆಲ್ಲ ಹರಿದ ಹಂಚುತ್ತಾ ಇದ್ದೇನೆ ಇನ್ನು ಕೆಲವರು ಏನು ಮಾಡ್ತಾರೆ ಆಸ್ಟ್ರಾಲಜರ್ ಒಂದು ವೀಡಿಯೋನ ಬಿಟ್ಟು ಬಿಟ್ಟು ಉಳಿದು ನೀವು ನಮ್ಮ ಕೆಳಗಡೆ ಈ ಕನ್ಸಲ್ಟೆನ್ಸಿ ಬಟನ್ ಒತ್ತಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಿರ್ತಾರೆ ಯಾಕಂದರೆ ಕನ್ಸಲ್ಟೆನ್ಸಿ ಬನ್ನಿ ನಾನು ಒಬ್ಬನೇ ಹೇಳ್ತಾ ಇದ್ದೇನೆ ನೀವು ಆಸ್ಟ್ರಾಲಜರ್ ಹತ್ರ ಹೋಗಬೇಡಿ ಕೆಲವರು ನಿನ್ನೊಬ್ಬಳು ಹುಡುಗಿ ಬಂದಿದ್ದಾಳೆ ಹಾಸನದ ಹುಡುಗಿ ಅಬ್ಬಾ ಬಾ ಬಾ ಬಾಬಾ ಏನು ತಾನೇ ದೊಡ್ಡ ಚೂಟಿ ಹೆಣ್ಣು ಅಂತ ತಿಳ್ಕೊಂಡಿದ್ದಾಳೆ ಎಂಟೆಕ್ ಮಾಡ್ಕೊಂಡಿದ್ದಾಳೆ ಖರ್ಮಕ್ಕ ಮಾಡ್ಕೊಂಡಿದ್ದಾಳೆ ಅಂತ ನಂಗೆ ಅನಿಸ್ತಾ ಇದೆ ಕಾರಣ ಏನಂದರೆ ಅವಳಿಗೆ ತಾನೇ ದೊಡ್ಡ ಸಂಗತಿ ಅಂತೇಳಿ ಅದು ಏನಾಗ್ತದೆ ಅಂದರೆ ಅವಳಿಗೆ ಮದುವೆ ಜೀವನ ಭಾಳ ಕಷ್ಟಕರ ಬರ್ತದೆ ಯಾಕಕ್ಕಂದರೆ ತ ಯಾವಾಗ ತಾನೇ ದೊಡ್ಡ ಮನುಷ್ಯ ಅಂತೇಳಿ ತಿಳ್ಕೊಳ್ತಾರೋ ಅವರಿಗೆ ಅಧೋಗತಿಗೆ ತುಳಿದು ಬಿಡ್ತಾನೆ ಗುರು ತಿಳ್ಕೊಳ್ಳಿ ಅದರಿಂದ ಅವ್ರು ಏನು ಮಾಡಬೇಕಂದ್ರೆ ತಲೆಯನ್ನು ಬಗ್ಸಬೇಕಾಗ್ತದೆ ಯಾರ ಹತ್ರ ಮಾತಾಡ್ತಾ ಅನ್ನೋದು ನೋಡ್ಕೋಬೇಕಾಗುತ್ತೆ ಅರವತ್ತೇಳು ವರ್ಷದ ನನ್ನ ಹತ್ತಿರ ಭಾಳ ಸ್ಮಾರ್ಟಾಗಿ ಮಾತಾಡ್ತಾ ಇದ್ದಾಳಂದ್ರೆ ನೀವು ಆಲೋಚನೆ ಮಾಡ್ಕೊಳ್ಳಿ ಅದು ಗುರುವಿನ ಪ್ರಾಬ್ಲಮ್ ಆಯಿತಾ ಗುರು ಸರಿಯಾಗಿ ಅವಳಿಗೆ ಸಿಗಲಿಲ್ಲ ಸಿಕ್ಕಿದ್ರೂ ಕೂಡ ಅವಳು ನಂಬಲು ನಂಬುವುದಿಲ್ಲ ನನ್ನ ಹತ್ರ ಬಂದು ಆಸ್ಟ್ರಾಲಜಿಗೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ ಕೊಡ್ತೀರಾ ಅಂತ ಕೇಳ್ತಾಳೆ ಏನು ಹೇಳೋದು ನಾನು ಹೇಳ್ತಾ ಇದ್ದೀನಿ ಎಷ್ಟೋ ಸರಿ ಹೇಳ್ತಾ ಆಸ್ಟ್ರಾಲಜಿಗೆ ಬರೀ ಅರವತ್ತೈದು ಪರ್ಸೆಂಟ್ ಮಾತಾಡಿ ಕಾರಣ ಏನು ನಾವು ದೊಡ್ಡ ಬ ಭಗವಂತ ಅಲ್ಲ ಎಲ್ಲ ನಾಲೆಜನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಹತ್ರ ತಲೆ ಇಷ್ಟೇ ನಿಮ್ಮ ತಲೆನೇ ನಮ್ಮ ತಲೆ ಆ ತಲೆಯಲ್ಲಿ ಎಷ್ಟು ಹಿಡಿತದೋ ಅಷ್ಟು ಮಾತ್ರ ನಮ್ಮ ನಮ್ಮ ಪೂರ್ವಜನ್ಮಕ್ಕನುಸ ಕರ್ಮಾನುಸಾರವಾಗಿ ನಾವು ಮಾಡುವಂಥ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ಹತ್ರ ತಿಳುವಳಿಕೆ ಬರ್ತದೆ ಆದ್ದರಿಂದ ನಿಮಗೂ ನಮಗೆ ಏನು ವ್ಯತ್ಯಾಸ ಅಂದರೆ ನಾವು ಇದೇ ಇದರಲ್ಲಿ ಪಳಗಿರ್ತೇವೆ ನೀವು ಬೇರೆ ಬೇರೆ ಇದರಲ್ಲಿ ಇರ್ತೀರಿ ಅಷ್ಟೇ ಡಿಫ್ರೆನ್ಸ್ ವಿನಾ ನಾವು ಬ್ರಹ್ಮರಲ್ಲಿ ಬ್ರಹ್ಮ ಅಲ್ಲ ನಾವು ಹೇಳೋ ಮಾತು ನೀನು ನಂಬಬೇಕಾದರೂ ಅಗತ್ಯ ಇಲ್ಲ ನೀವು ದುಡ್ಡು ಕೊಟ್ಟಿದ್ದೀರಲ್ಲ ಅಂಥೇಳಿ ನೀವು ನೂರಕ್ಕೆ ನೂರು ಭರವಸೆ ಇಡಬೇಕಾದ ಅಗತ್ಯ ಇಲ್ಲ ಅದನ್ನು ಹೇಳ್ತೇನೆ ಆಯಿತಾ ಸೊ ಇಷ್ಟು ಹೇಳ್ತೇನೆ ನನ್ನ ಜೊ ನನ್ನ ಹತ್ರ ಬರಬೇಡಿ ದುಡ್ಡು ಕೊಡಬೇಡಿ ಯಾರಿಗೂ ಆಸ್ಟ್ರಾಲಜಿ ಕೊಡಬೇಡಿ ಅಂತ ಹೇಳಿದ್ರು ಕೂಡ ನೀವು ಬಂದರೆ ನಾವೇನು ಏನು ಮಾಡಲಿಕ್ಕಾಗತ್ತೆ ಆಯಿತಾ ಸುಮಾರು ದೂರದಿಂದ ಬಂದಿದ್ರಾರೆ ಆಮೇಲೆ ನಾನು ಅವರಿಗೆ ಪಾಪ ಈ ಮಸಾಲೆ ಹಚ್ಚಿದ ಗೋಡಂಬ್ ಇದು ಯಾವುದು ಗೋಡಂಬಿಯನ್ನು ಕೊಟ್ಟಿದ್ದೆ ಹಾಲು ಮಾಡಿ ಕೊಟ್ಟೆ ನಾನು ಅರವತ್ತೇಳು ವರ್ಷದವನಾಗಿ ಅವರಿಗೆಲ್ಲ ಹಾಸ್ಪಿಟಾಲಿಟಿ ಮಾಡಿದರೂ ಕೂಡ ಅವಳು ತನ್ನ ಚೂಟಿ ಬುದ್ಧಿಯನ್ನು ತೋರಿಸೇ ಬಿಟ್ಲಯ್ಯ ಅಬ್ಬಾ ಬಾಬ್ ಬಾಬ್ ಆಯಿತಾ ಅದಿರಲಿ ಪೂರ ಹೇಳಲಿಕ್ಕೆ ನಾನು ಆಗೋದಿಲ್ಲ ಆದರೆ ಅವಳಿಗೆ ಒಂದು ಮುನ್ಸೂಚನೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಇಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಮದುವೆ ಆಗಲಿಲ್ಲ ಮದುವೆ ಆದರೆ ಅವಳಿಗೆ ಇನ್ನು ಮುಂದೆ ಭಾಳ ಕಷ್ಟಕರ ಉಂಟು ಅಂತ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಆಯಿತಾ ಆಮೇಲೆ ಗುರು ಇನ್ನೇನು ಮಾಡಬೇಕು ಗುರುವಿಗೆ ನೀವು ಒಳ್ಳೆ ಗುರುನ ಹುಡುಕಬೇಕು ಯಾವಾಗ ನೀವು ಒಳ್ಳೆಯ ಗುರುವನ್ನ ಸಿ ಕೆಲವ್ರು ಏನು ಮಾಡ್ತಾರೆ ಪುಕ್ಕರಾಜ ಹಾಕಿಯಪ್ಪ ಪುಕ್ಕರಾಜ ಅಂದ್ರೆ ಏನು ಪುಷ್ಯರಾಗ ಪುಷ್ಯರಾಗವನ್ನು ಹಾಕಿ ಚೆನ್ನಾಲನ ಬ್ರಾಹ್ಮಣರಿಗೆ ದಾನ ಮಾಡಿ ಕೊಡಿ ಪೀಪಲ್ಸ್ ಟ್ರೀಗೆ ನೀರೇರಿ ಏನು ನಿಮ್ಮ ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಂಡು ಅಶ್ವಥ ಮರಕ್ಕೆ ಬುಡಕ್ಕೆ ಸುತ್ತ ಹಾಕಿದ್ರು ನೀರು ಹಾಕಿದ್ರು ಏನು ಪ್ರಯೋಜನ ಇಲ್ಲ ಎದ್ಭಾವಂ ತದ್ಭವತಿ ನಿಮ್ಮ ನಿಮ್ಮ ಮನಸ್ಸು ಹೇಗಿರ್ತದೋ ಹಾಗೆ ಇದನ್ನು ಹೇಳಿದವರು ನಮ್ಮ ಮಾವ ಆಯಿತಾ ಎದ್ಭಾವಂ ತದ್ಭವತಿ ಅಂತೇಳಿ ಸ್ವಾಧ್ಯಾಯದ ವ ಪ್ರವಚನ ಮಾಡುವಾಗ ಹೇಳ್ತಾ ಇದ್ದಾರೆ ನಿಮ್ಮ ನಿಮ್ಮ ಭಾವನೆ ಹೇಗಿರ್ತದೋ ಹಾಗೆ ಹೋಗ್ತದೆ ಅಂತೇಳಿ ಆದ್ದರಿಂದ ಯಾವಾಗ ನೀವು ಗುರುವನ್ನು ಸರಿಯಾಗಿ ಹುಡ್ಕೊಳ್ಳುವುದಿಲ್ವೋ ನಿಮಗೆ ವಿಸ್ಡಮ್ ಬರುವುದಿಲ್ಲ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ ನೀವು ಮಾಡಿದ್ದೆಲ್ಲ ಮಣ್ಣು ಮಾಡಿದ್ದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಗುರು ಅಂದರೆ ಒಳ್ಳೆಯ ಗುರು ಅಂದರೆ ಏನಾಗಬೇಕು ನೀವು ಮುಟ್ಟಿದ್ದೆಲ್ಲ ಆಗಬೇಕು ಆಯಿತಾ ಇದಿಷ್ಟನ್ನು ಹೇಳಿ ನಾನು ಈ ಗುರುವಿಗೆ ಪ್ರಾಧಾನ್ಯತೆಯನ್ನು ಯಾಕೆ ಕೊಡಬೇಕು ಅನ್ನೋ ಒಂದು ವೀಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಇದಕ್ಕೆ ನೀವು ಎಲ್ಲ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಶೇರ್ ಮಾಡಿ लाइक ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ